ಹಾಯ್ ಎಲ್ರಿಗೂ ನಮಸ್ಕಾರ ಈಗ ನವರಾತ್ರಿ ಬಗ್ಗೆ ಮಾಹಿತಿ ಬಗ್ಗೆ ನಾನು ಶೇರ್ ಮಾಡಿದ್ದೀನಿ ಈಗ ನವರಾತ್ರಿಗೆ ಪ್ರತಿದಿನ ಯಾವ್ಯಾವ ನೈವೇದ್ಯ ಇಡಬೇಕು ಅಂದರೆ ದೇವಿಗೆ ನೈವೇದ್ಯ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇ ದಿವಸ ಪಾಡ್ಯ ಪಾಡ್ಯದ ದಿವಸ ಹೋಳಿಗೆ ಚಿತ್ರಾನ್ನ ಮೊಸರನ್ನ ಶಾವಿಗೆ ಪಾಯಸ ಮಾಡಬೇಕು ಮಾಡಿ ದೇವರಿಗೆ ಪಂಚೋಪಚಾರ ಇಲ್ಲ ಶೋಡ್ಶೋಪಚಾರ ಯಾರಿಗೆ ಯಾವ್ದು ಶಕ್ತಿಯಾನುಸಾರ ಅನುಕೂಲ ಇದೆಯೋ ಆ ರೀತಿ ಪೂಜೆ ಮಾಡಿ ಈ ನೈವೇದ್ಯಗಳನ್ನ ಮಾಡಿ ತಿಂದ್ರೆ ಬಹಳ ಒಳ್ಳೇದು ಎರಡನೇ ದಿವಸ ಬಿದಿಗೆ ಆ ದಿನ ಹೆಸರು ಬೇಳೆ ಪಾಯಸ ಮೊಸರನ್ನ ಈ ಎರಡ್ರ ಜೊತೆಗೆ ನಾವು ಯಾವ್ದನ್ನ ಬೇರೆ ತಿಂಡಿಗಳನ್ನ ಮಾಡ್ಕೋಬಹುದು ಮೂರನೇ ದಿವಸ ತದಿಗೆ ಸಬ್ಬಕ್ಕಿ ಪಾಯಸ ಮೊಸರನ್ನ ಇಲ್ಲೂ ಅಷ್ಟೇ ಇವೆರಡು ಇಂಪಾರ್ಟೆಂಟು ಇದ್ರ ಜೊತೇಲಿ ನಮಗೆ ಏನು ಬೇಕೋ ಎಕ್ಸ್ಟ್ರಾ ಐಟಮ್ಸ್ನ ಮಾಡ್ಕೋಬೋದು ನಾಲ್ಕನೇ ದಿವಸ ಚೌತಿ ಆ ದಿನ ಪೊಂಗಲ್ಲು ಮೊಸರನ್ನ ನಮಗೆ ಬೇಕಾದರೆ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೋಬೋದು ಖಾರದ ಪೊಂಗಲ್ಲು ಸ್ವೀಟ್ ಪೊಂಗಲ್ ಎರಡು ಮಾಡ್ಕೋಬೋದು ಐದನೇ ದಿವಸ ಪಂಚಮಿ ಗೋಧಿ ಪಾಯಸ ಮತ್ತು ಮೊಸರನ್ನ ಇಲ್ಲೂ ಅಷ್ಟೇ ಇದ್ರ ಜೊತೇಲಿ ಯಾವ ತಿಂಡಿಗಳು ಬೇಕಾದರೂ ಮಾಡ್ಕೊಳ್ಬೋದು ಆರನೇ ದಿವಸ ಷಷ್ಠಿ ಅಂದರೆ ಸಜ್ಜಿಗೆ ಮೊಸರನ್ನ ವಡೆ ಇಲ್ಲಿ ತುಂಬ ಮುಖ್ಯ ಇದ್ರ ಜೊತೇಲಿ ಯಾವ ತಿಂಡಿ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು ಏಳನೇ ದಿವಸ ಸಪ್ತಮಿ ಅಂದರೆ ಮೂಲ ನಕ್ಷತ್ರ ಅಂತ ಹೇಳ್ತೀವಿ ಆ ದಿನ ಪಂಗನಾಲು ಮೊಸರನ್ನ ಇಂಪಾರ್ಟೆಂಟು ಇದ್ರ ಜೊತೇಲಿ ನಾವು ತಿಂಡಿಗೋಸ್ಕರ ತಿನ್ನೋಕ್ಕೆ ಯಾವುದಾದ್ರೂ ಮಾಡ್ಕೋಬೋದು ಅಂದರೆ ಇದು ಯಾವುದು ನೈವೇದ್ಯ ಅಂತ ಹೇಳ್ತೀವಿ ಇದು ದೇವರ ಗಿಡಕ್ಕೆ ಬಹಳ ಮುಖ್ಯವಾದ್ದು ಅಂತ ಹೇಳ್ತಾ ಇರೋದು ಇನ್ನು ಎಂಟನೇ ದಿವಸ ಅಷ್ಟಮಿ ಆ ದಿನ ಹೂರ್ಣದ ಕರಿಗಡುಬು ಕರಿಗಡ್ಬು ಅಂದ್ರೆ ಕಡುಬು ಮಾಡ್ತೀವಲ್ಲ ಅದ್ರಲ್ಲಿ ಒಬ್ಬಟ್ಟು ಗಿಡ ಹೂರ್ಣನ ಇಟ್ಟು ಮಾಡೋದನ್ನ ಹೂರ್ಣದ ಕರಿಗಡುಬು ಅಂತ ಹೇಳಲಾಗತ್ತೆ ಈ ಹೂರ್ಣದ ಕರಿಗಡ್ಬು ಚಿತ್ರಾನ್ನ ಮೊಸರನ್ನ ವಡೆ ಯಾವ್ದಾದ್ರು ಒಂದು ಪಾಯಸ ಇನ್ನು ಒಂಬತ್ತನೇ ದಿವಸ ಅಂದ್ರೆ ನವಮಿ ಆಯುಧ ಪೂಜೆ ಅಂತ ಹೇಳ್ತೀವಲ್ಲ ಆ ದಿವಸ ಹಾಲೊಬ್ಬಟ್ಟು ಹುಳಿಯನ್ನ ಮೊಸರನ್ನ ಹುಳಿಯನ್ನ ಅಂದ್ರೆ ಹುಳಿ ಇರೋದು ಅಂದ್ರೆ ಹುಣ್ಸೆ ಗೊಜ್ಜು ಅನ್ನ ಇರ್ಬೋದು ಈ ರೀತಿ ಹುಳಿ ಇರೋ ಯಾವ್ದಾದ್ರು ಅನ್ನಗಳನ್ನ ನಾವು ಕಲಿಸ್ಬೋದು ದೇವರಿಗೆ ನೈವೇದ್ಯ ಮಾಡ್ಬೋದು ಇನ್ನು ಹತ್ತನೇ ದಿವಸ ವಿಜಯದಶಮಿ ಆ ದಿನ ಹೋಳಿಗೆ ಪಾಯಸ ಚಿತ್ರಾನ್ನ ಮೊಸರನ್ನ ಇದ್ರ ಜೊತೆಗೆ ನಾವು ಅನ್ನ ಸಾರು ಬೇಳೆ ಪಪ್ಪು ಈ ತರ ಎಕ್ಸ್ಟ್ರಾ ಐಟಮ್ ಪಲ್ಯ ನಮ್ಮನೆಗೆ ಏನ್ ಬೇಕೋ ಇದ್ರ ಜೊತೇಲಿ ಯಾವ್ದಾದ್ರೂ ಮಾಡ್ಕೋಬಹುದು ನೈವೇದ್ಯಕ್ಕಿಡೋ ಐಟಮ್ಸ್ ಮಾತ್ರ ಈ ಐಟಮ್ಸ್ ದೇವರಿಗೆ ನೈವೇದ್ಯ ಇಟ್ಟು ನಾವು ತಿನ್ನೋದ್ರಿಂದ ನಮಗೆ ಒಳ್ಳೆ ತೇಜಸ್ಸು ಶಕ್ತಿ ಬಲ ಮತ್ತೆ ದೇವರ ಅನುಗ್ರಹ ಕೂಡ ಸಿಗತ್ತೆ ಥ್ಯಾಂಕ್ ಯು